ಶಿರೋದಿನಿ ವಾಸಿನಿ ವಿಶ್ವವಿಲಾಸಿನಿ ವಿಷ್ಣುವುದ ಭಗವತಿಯ ಶಿಧಿ ಕಂಠ ಕುಡುಂಬಿನಿ ಭೂರಿ ಕುಡುಂಬಿನಿ ಭೂರಿ ಕದ ಜಯ ಜಯ ಹೇ ಮೈ ಸಾಸುರ ಮದ್ದಿನಿ ರಮ್ಯ ಕಬದ್ದಿ ಶೈರಸುದ. ನಿಮ್ಮ ಹೆಸರು? ಗಾನವಿ. ಎಷ್ಟನೇ ಕ್ಲಾಸು? ಎಲ್ ಕೆ ಜಿ. ಎಲ್ ಕೆ ಜಿನ ಹಾಡು ಯಾರು ಕಲಿಸಿದ್ರು? ಅಮ್ಮ. ಅಮ್ಮ ಕಲಿಸಿದ್ರ? ಪೂರ್ತಿ ಬರುತ್ತಾ? ಯಾವ ಸ್ಕೂಲು? ಗುರುಕುಲ. ಗುರುಕುಲ. ಗುರುಕುಲನ? ಓಕೆ, ಒಳ್ಳೇದಾಗ್ಲಿ ಪುಟ್ಟ. ಥ್ಯಾಂಕ್ ಯು. ಮದೇಗೌಡರು, ಏನು ಹೇಳ್ತೀರಿ? ದುರ್ಗಮ್ಮನ ಜಾತ್ರೆ ಅಂದರೆ ಭಾಳ ವಿಶೇಷವಾದದ್ದು. ಈ ತಾಯಿಯ ಕರ್ಣೆ ಅಂತ ಯಾರು ಅದನ್ನು ಅದ್ಭುತ. ಈಗ ಮಳೆ ಬೆಳೆ ಬರಲಿಲ್ಲ ಅಂದರೆ ಅಮ್ಮಗೆ 4 ವಾರ ಸಂತಿ ಹಾಕಿಬಿಟ್ರೆ ಮಳೆ ಬರುತ್ತೆ. ದುರ್ಗಮ್ಮಂದು ಭಾಳ ವಿಶೇಷವಾದದ್ದು. ಶುಕ್ರವಾರ ದಿನ ಅಂದರೆ ಎಲ್ಲರೂ ಶುಕ್ರವಾರ ಮಂಗಳವಾರ ನಮ್ಮ ದಾವಣಗೆರೆಯಲ್ಲಿ ಎವಿ ಜಗತ್ತೇ ಒಂದು ತಾಯಿ ಅನುಗ್ರಹ ಎಲ್ಲರ ಮೇಲೆ ಇರ್ತದೆ. ಆ ತಾಯಿಯಿಂದ ಎಲ್ಲ ಸುಖ ಸಂಪತ್ತು ನಮ್ಮ ದಾವಣಗೆರೆ ಯಾವತ್ತಿಗೂ ಬರ ಅನ್ನೋದೇ ಇಲ್ಲ. ಆ ತಾಯಿ ಅನುಕೂಲದಿಂದ ಎಲ್ಲರ ಅನುಕೂಲ ಆಗಿದೆ. ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲನೂ ಕೊಟ್ಟು ಕಾಪಾಡ್ಯಾಳ. ಯಾರಿಗೆ ಇವತ್ತಿಗೂ ನಮಗೆ ತೊಂದರೆ ಇಲ್ಲ. ಆ ದುರ್ಗಮ್ಮ ಎಲ್ಲರನ್ನ ಕಾಪಾಡ್ತಾಳೆ ಅಂತ ನನ್ನ ಅನಿಸಿಕೆಯಿಂದ ಹೇಳ್ತಾ ಇದ್ದೀನಿ. ಜಾತ್ರೆ 3 ವರ್ಷಕ್ಕೊಮ್ಮೆ ನಡೀತೈತೆ, ಅದ್ಭುತವಾಗಿ ನಡೀತೈತೆ, ಯಾವುದೂ ತೊಂದರೆ ಇಲ್ಲ. ಅಮ್ಮನ ಕೃಪಾಶ್ರಯದಿಂದ ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಜಾತ್ರೆ ಅಂದ್ರೇ ಒಂದು ಸಂಭ್ರಮ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಎಲ್ಲ ಕಡೆಯಿಂದ ಬರ್ತಾರೆ, ಅಭಿಮಾನಿಗಳು ಸಂಬಂಧಿಕರು ತವರು ಮನೆಯಿಂದ ಎಲ್ಲ ಬರ್ತಾರೆ. ಏನು ಹೇಳ್ತೀರಿ? ದುರ್ಗಮ್ಮನ ಜಾತ್ರೆ 3 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ಈ ಜಾತ್ರೆಗೆ ಆಗಲೇ 1 ತಿಂಗಳು 2 ತಿಂಗಳಿಂದ ಸಂಭ್ರಮದಿಂದ ಆಗಲ ಮನೆಯಲ್ಲೆಲ್ಲ ಜೋಡಿಸ್ಕೊಂತ ಇದ್ದಾರೆ ಹೆಣ್ಮಕ್ಳು. ಮನೆ ಕ್ಲೀನ್ ಮಾಡೋದಿಂದ ಹಿಡ್ಕೊಂಡು ಈ ಜಾತ್ರೆಗೆ ಪ್ರತಿಯೊಂದು ಸಾಮಾನನ್ನು ಜೋಡಿಸ್ಕೊಂತಿದ್ದಾರೆ. ಆಮೇಲೆ ಮನೆಗೆಲ್ಲ ನೆಂಟ್ರಿಸ್ಟು ರಿಲೇಷನ್ಸ್ ಅವ್ರನ್ನೂ ಇವ್ರನ್ನೆಲ್ಲರನ್ನೂ ಕರೀತಾರೆ ಈ ಜಾತ್ರೆಗೆ. ವಿಶೇಷವಾಗಿ ಈ ಬರದೇ ಇರೋರು ಕೂಡ ಎಲ್ಲರನ್ನು ಕರೆಸ್ಬಿಟ್ಟು ಈ ಜಾತ್ರೆಯನ್ನು ವಿಜೃಂಭಣೆಯಾಗಿ ದಾವಣಗೆರೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಅಮ್ಮ ದುಗ್ಗಮ್ಮ ಎಲ್ಲರನ್ನು ತುಂಬ ಇದರಿಂದ ಭಕ್ತಿಯಿಂದ ನಡ್ಕೊಂಡವ್ರಿಗಂತೂ ವರವನ್ನು ಕೊಡೋದು ತಪ್ಪಿಲ್ಲ. ಆದರೆ ಈ ನನಗಂತೂ ಅದು ಸತ್ಯ ಆಗಿದೆ, ನಮ್ಮ ವೈಯಕ್ತಿಕ ಆಗಿ ಅದು ಜನಗಳು ಭಾಳ ನಂಬಿದ್ದಾರೆ ದೇವರನ್ನು. ಈ ದುರ್ಗಾಂಬಿಕಾ ದೇವಿ ಜಾತ್ರೆ ವಿಶೇಷವಾಗಿ ವಿಜೃಂಭಣೆಯಾಗಿ ಇಲ್ಲಿ ಆಚರಣೆ ಮಾಡ್ತಾರೆ ದಾವಣಗೆರೆಯಲ್ಲಿ. ಅದು ಸುತ್ತಮುತ್ತ 1 ಊರಿನಿಂದ ಬಂದವರು 1 ತಿಂಗಳ ತನಕ ಜಾತ್ರೆ ನಡೆಯುತ್ತೆ ವಿಶೇಷವಾಗಿ ಅಂತ ಹೇಳ್ಬೋದು. ಧನ್ಯವಾದಗಳು. ನಿಮಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ಹೇಳಿ, ಹೇಗೆ ಅನ್ನಿಸ್ತಾ ಇದೆ ದುರ್ಗಾದೇವಿಯ ಒಂದು ಅಲಂಕಾರ ಆಗಿರ್ಬೋದು, ಭಾರಿ ವಿಜೃಂಭಣೆಯಿಂದ ಈ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಅಂದ್ರೆ ಅಷ್ಟು ವಿಶೇಷವಾಗಿ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲೇ ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನದ ಜಾತ್ರೆ ನಡೀತೈತೆ ಅಂತಂದ್ರೆ ಇಡೀ ಕರ್ನಾಟಕ ತುಂಬಾ ಒಂದು ಇದು ಜನರಿಗೆ ಸಂಭ್ರಮದ ವಾತಾವರಣ. ಹಾಗಾಗಿ ನಮಗೆ ಏನಪ್ಪ ಅಂತಂದ್ರೆ ನಾವು ಊರು ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ 25 ವರ್ಷ ಆಗಿದೆ. ಈ 25 ವರ್ಷದೊಳಗೆ ನಮಗೆ ಏನಪ್ಪ ಅಂತಂದ್ರೆ ಆ ತಾಯಿ ಕರುಣೆನೇ ನಮಗೆ ಜಾಸ್ತಿ ಇರೋದು. ನಾವು ಊರು ಬಿಟ್ಟು ಬಂದಿರೋವೆ, ನಮ್ಮದು ಜಮೀನು ಗಿಮೀನು ಎಲ್ಲ ಇದೆ, ಆದರೆ ಅಲ್ಲಿಂದ ಬಿಟ್ಟು ಇಲ್ಲಿ ವಾಸವಾಗಿದ್ದೇವೆ, ಇಲ್ಲಿ ಸ್ವಂತ ಮನೆ ಕೊಟ್ಟಿದ್ದಾಳೆ. ಆಮೇಲೆ ನಮಗೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಬಂದು ನಾವು ಇಲ್ಲಿ ಆ ತಾಯಿಯಲ್ಲಿ ಬೇಡ್ಕೊಂಡು ಹೋದ್ವಿ ಅಂದರೆ ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಾಗಲೇ ಡಿಗ್ರಿ ಓದ್ತಿದ್ದಾರೆ, ಕಾಲೇಜ್ ಮೆಟ್ಲತ್ತಿದ್ದಾರೆ. ಇವತ್ತಿಗೂ ನಮ್ಮ ಮಕ್ಕಳು ಇಲ್ಲಿಗೆ ಬಂದು ನಮಸ್ಕಾರ ಮಾಡಿ ದೀಡ್ ನಮಸ್ಕಾರ ನಾವು ಪ್ರತಿ ಜಾತ್ರೆಗೂ ಅವ್ರಿಗೆ ದೀಡ್ ನಮಸ್ಕಾರ ಹಾಕಿಸ್ತೇವೆ. ಯಾಕೆ ಹಾಕಿಸ್ತೇವೆ ಅಂತಂದರೆ ಅವರು ಸಣ್ಣರಿದ್ದಾಗ ಹುಷಾರಿದ್ದಿದ್ದಿಲ್ಲ, ಆ ಹುಷಾರಿಲ್ಲದ ಟೈಮ್ನಲ್ಲಿ ನಾವು ಆ ತಾಯಿಗೆ ಬೇಡ್ಕೊಂಡು ಅವ್ರನ್ನ ದೀಡ್ ನಮಸ್ಕಾರ ಹಾಕಿಸ್ತೇವೆ ಅಂತ. ಇವತ್ತಿನವರಿಗೇನು ಡಿಗ್ರಿ ಓದ್ತಿದ್ದಾರೆ ಮಕ್ಕಳು 1ನೇ ಕ್ಲಾಸ್ನಿಂದ ಹಿಡಿದು ಈಗ ಡಿಗ್ರಿ ಓದೋವರೆಗಿನ ಅವ್ರಿಗೆ ಏನು ಇಲ್ಲಿವರೆಗೆ ನಮಗೇನು ಆ ದೇವಿ ಕರುಣೆನೇ ನಮ್ಮ ಮಕ್ಕಳ ಮೇಲಿರೋದು. ಹಾಗಾಗಿ ನಾವೇನು ಮಾಡ್ತೇವೆ ಅಂತಂದರೆ ಪ್ರತಿ ವರ್ಷ ಅವ್ರ ಕಡೆಯಿಂದ ನಾವು ದೀಡ್ ನಮಸ್ಕಾರನ ಹಾಕಿಸ್ತೇವೆ, ದಿಂಡು ಉಳಿಸ್ತೇವೆ. ಆಮೇಲೆ ನಮಗೆ ಏನಾರು ತೊಂದರೆ ಇತ್ತಂದರೆ ನಾವು ಅಲ್ಲಿ ಆ ತಾಯಿ ಹತ್ರ ಬಂದು ಕೇಳಿದ್ವಿ ಅಂದರೆ ನಮಗೆ ವಿಶೇಷವಾಗಿ ನಮಗೆ ಏನು ದೊರಕಬೇಕಾಗೈತಿ ಆ ಫಲ ನಮಗೆ ದೊರಕ್ತೈತಿ. ಆ ಇದರಿಂದ ಆ ನಂಬಿಕೆಯಿಂದ ಆ ದೇವಿಗೆ ಬಂದು ನಾವು ಭಕ್ತಿಯಿಂದ ಬೇಡ್ಕೊಂತೇವೆ. ನಮಗೆ ಇದನ್ನು ಕರುಣಿಸವ ಅಂದರೆ ಕರುಣಿಸ್ತಾಳೆ ಆ ತಾಯಿ. ಆಮೇಲೆ ನಾವು ಒಂದು ಎಲ್ಲ ಸೇವಾನ ಮಾಡ್ತೇವೆ, ಮೈಲಾಲಿಂಗೇಶ್ವರ ಸೇವಾನೂ ಮಾಡ್ತೇವೆ ಮತ್ತು ತಾಯಿ ದುಗ್ಗಮ್ಮಂದು ಮಾಡ್ತೇವೆ. ಆಮೇಲೆ ವಿಶೇಷವಾಗಿ ನಾವು ಇಲ್ಲಿ ಒಂದು 4-5 ದಿವಸ ಈ ದೇವಸ್ಥಾನದಲ್ಲಿ ನಾವು ಇಲ್ಲಿ ಒಬ್ಬ ಸ್ವಯಇಚ್ಛೆಯಿಂದ ಒಂದು ಸೇವೆ ಮಾಡ್ತಾಯಿದ್ದೇವೆ, ಆ ದೇವಿ ಸೇವೆ ಮಾಡ್ತಾಯಿದ್ದೇವೆ. ನಮಗೆ ತುಂಬ ಒಳ್ಳೆಯದಾಗಿದೆ. ಆಮೇಲೆ ನಾವು ಊರು ಬಿಟ್ಟು ಬಂದಿಂದ ನಮಗೆ
ತಗೊಳ್ಳೋ ಇಲ್ಲಿ ನಿಲ್ಲಕ್ಕೂ ಜಾಗ ಇದ್ದಿದ್ದಲ್ಲ. ಆ ಮೂಮೆಂಟ್ನಲ್ಲಿ ಕೇವಲ 20,000 ಸೈಟ್ ತೊಗೊಂಡು ಮನೆ ಕಟ್ಟಿ, ಕೈ ಜೋಬ್ನಲ್ಲಿ ದುಡ್ಡಿಲ್ಲ, 20,000 ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ, ಆ ದೇವಿಗೆ ನಮಗೆ ದ್ಯಾಸ ಆಯ್ತು ಅಂತಂದರೆ ಸುಮ್ಮ ಬಂದು ಕೈ ಮುಗಿದು ಆ ದೇವಿ ಆಶೀರ್ವಾದ ಪಡ್ಕೊಂಡು ನಾವು ಹೋಗ್ತದೆ. ಸರ್, ಊರಲ್ಲಿ ಕುಡಿಯೋ ನೀರಿಗೂ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಎಲ್ಲ ಕಡೆ ಮಳೆ ಬೆಳೆ ಕೊರತೆ ಇದೆ. ಸೊ ಈ ಸಂದರ್ಭದಲ್ಲಿ ದೇವಿಯಲ್ಲಿ ಏನು ಬೆಳ್ಕೊತೀವಿ? ನಾವು ದೇವಿಯಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರಿಗೂ ಸಮೃದ್ಧಿ ಆಗಲಿ ಅಂತ ಬೇಡ್ಕೊಂತದವಿ. ಯಾಕೆ ಗೊತ್ತಾ, ನಮಗೆ ಮಕ್ಕಳು ಮರಿ ಇಲ್ಲಿ ಯಾರಿಗೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಪ್ರತಿಯೊಬ್ಬರು ಎಡಿ ತಂದು ಕೊಡ್ತಾಯಿದ್ದಾರೆ ಈ ದಾಯಿಗೆ. ಆಮೇಲೆ ಈ ಜಾತ್ರೆ ಬಂತು ಅಂತಂದರೆ ಒಂಥರ ಹೆಂಗಪ್ಪ ಅಂತಂದರೆ, ಈ ದಾವಣಗೆರೆನ ಒಂಥರ ಮದುಗುಣೆತಿಯಿಂದ ಸಂಭ್ರಮದಿಂದ ಎಲ್ಲರೂ ಆಚರಿಸ್ತಾರೆ. ಹಂಗಾಗಿ ಆ ಉದ್ದೇಶದಿಂದ ನಮಗೂ ಅಷ್ಟು ಖುಷಿ ಈ ಜಾತ್ರೆ ಮುತ್ತಂದರೆ, ನಮಗೂ ಅಷ್ಟು ಖುಷಿಯಾಗಿ ನಾವು ಎಲ್ಲರೂ ಪಾಲ್ಗೊಂಡು ಸೇವೆ ಮಾಡ್ತಾವೆ, ದೇವಿ ಸೇವೆ ಮಾಡ್ತಾಯಿದ್ವಿ. ಹಂಗಾಗಿ ನಮಗೆ ಭಾಳ ಖುಷಿ. ಅದು ಒಂದು ವರ್ಷ ಬಿಟ್ಟು 2ನೇ ವರ್ಷಕ್ಕಲ್ಲೇ ಜಾತ್ರೆ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಮಗೇನಾಯ್ತಪ್ಪ ಅಂದ್ರೆ, ಖುಷಿಯಿಂದ ನಾವು ಜಾತ್ರೆ ಮಾಡ್ತೇವೆ. ಬೀಗರಿಗೆ ಎಲ್ಲರೂ ಕರಿತೀವಿ, ಬರೀ ಜಾತ್ರೆಗೆ ಅಂತ ಕರಿತದೆ. ಯಾಕಂತಂದರೆ ದೊಡ್ಡ ಜಾತ್ರೆ ಇದು ದಾವಣಗೆರೆಯಲ್ಲಿ ಅಂತಂದರೆ, ಇದು ದುಗ್ಗಮ್ಮನ ಜಾತ್ರೆ ಅಂದರೆ ದೊಡ್ಡ ಜಾತ್ರೆ. ಹಾಗಾಗಿ ನಾವು ಎಲ್ಲರೂ ಸೇರಿಕೊಂಡು ಆ ತಾಯಿ ಸೇವೆ ಅನ್ನು ಮಾಡೋಕ್ಕಾಗಿ, ಆ ತಾಯಿ ಆಶೀರ್ವಾದ ನಮಗೆ ಬೇಕಂತ ನಾವು ಬೇಡಿಕೆ ಅಂತದ. ತುಂಬ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ದುರ್ಗಾದೇವಿಯ ಭಕ್ತರಲ್ಲೊಬ್ಬರಾಗಿರ್ತಕ್ಕಂಥ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಆ್ಯಕ್ಚುಲಿ ಸೇಲ್ಸ್ ಆಫೀಸರ್, ಸೇಲ್ಸ್ ಫೀಲ್ಡಲ್ಲಿದ್ದಾರೆ. ಸೊ ದುರ್ಗಾದೇವಿ ಜಾತ್ರೆ ಕುರಿತಾಗಿ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ದಾವಣಗೆರೆಯಲ್ಲಿ 2 ವರ್ಷಕ್ಕೊಮ್ಮೆ ನಡೆಯೋ ದುರ್ಗಾಂಬಿಕಾ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಆದ್ದರಿಂದ ಸರ್ವ ಭಕ್ತಾದಿಗಳಿಗೂ ನಾವು ಇಲ್ಲಿ ಸ್ವಾಗತವನ್ನು ಬಯಸ್ತೀವಿ. 2 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ಇಲ್ಲಿ ಕುರಿ ಕಾಳಗ ಮತ್ತು ಕುಸ್ತಿ ಪಂದ್ಯಗಳು ತುಂಬ ಅದ್ಧೂರಿಯಾಗಿ ನಡೀತವೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಜಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರೂ ಸಂತೋಷ ಪಡಿಸಬೇಕಾಗಿ ಕೇಳ್ಕೊಳ್ತೀವಿ. ಸರ್, ಏನು ಅನಿಸುತ್ತೆ ಸರ್, ಪ್ರತಿ ವರ್ಷಕ್ಕಿಂತ ಈ ವರ್ಷ ಮಂಟಪ ತುಂಬ ಭಿನ್ನವಾಗಿದೆ, ಲಕ್ಷಾಂತರ ಜನ ಭಕ್ತಾದಿಗಳು ಬರೋ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ಇನ್ನೂ ಒಂದು ವಾರ ಇದೆ ಜಾತ್ರೆ, ಆಲ್ರೆಡಿ ಸ್ಟೋನ್ ಜನ ಬರ್ತಿದ್ರೆ ಏನು ಅನಿಸುತ್ತೆ ಸರ್? ಇಲ್ಲಿ ಜಾತ್ರೆ ಪ್ರತಿ ವರ್ಷದಂತೆ ಮಾಡದೆ ಈ ಸರಿ ತುಂಬ ಡಿಫ್ರೆಂಟಾಗಿ ಮಂಟಪ ಮಾಡಿದ್ದಾರೆ. ಇದು ನೋಡ್ತಾರೆ ತುಂಬ ಖುಷಿಯಾಗುತ್ತೆ. ಈ ಮಂಟಪ ನೋಡ್ತಾ ಇದ್ರೆ ದೇವಿ ದರ್ಶನ ಮಾಡಿದಷ್ಟು ಖುಷಿಯಾಗುತ್ತೆ. ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಬೇಕಂತ ಕೇಳ್ಕೊಳ್ತೀವಿ. ಸರ್, ಮಳೆ ಬೆಳೆ ಕುರಿತಾಗಿ ದೇವಿಲಿ ಏನಾದರೂ ಕೇಳ್ಕೊಳ್ತಿದ್ದೀರಿ? ಇದನ್ನು ಮುಖ್ಯವಾಗಿ ಕೇಳ್ಕೋಬೇಕಾದ್ರೆ ಅದು ಈ ವರ್ಷ ಮಳೆ ಬೆಳೆ ಆಗಿಲ್ಲ, ಈ ದೇವಿ ಜಾತ್ರೆ ನಡೆಯೋದ್ರಿಂದ ಮಳೆ ಬೆಳೆ ಆಗುತ್ತೆ ಅಂತ ನಮ್ಮ ಮೊದಲಿಂದ ನಂಬಿಕೆ ಇದೆ. ಈ ಸರಿ ಆದರೂ ಇನ್ಮೇಲಿಂದ ದೇವಿ ಜಾತ್ರೆ ಮಾಡ್ತಿದ್ದೀವಿ, ಮಳೆ ಬೆಳೆ ಚೆನ್ನಾಗಾಗಲಿ, ನಮ್ಮ ರಾಜ್ಯಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳಿ, ದುರ್ಗಾಂಬಿಕಾ ಜಾತ್ರೆ ಕುರಿತಾಗಿ. ದುರ್ಗಾಂಬಿಕಾ ಜಾತ್ರೆ ಅಂದರೆ ಒಂಥರ ಹಬ್ಬ ಥರ. ನಾನು ಕೂಡ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದಾವಣಗೆರೆಯಲ್ಲೇ, ಹಾಗಾಗಿ ನಾನು ಹುಟ್ಟಿದಾಗಿಂದನೂ ಜಾತ್ರೆಗೆ ಬರ್ತಾನೆ ಇದ್ದೀವಿ. ದುರ್ಗಮ್ಮನ ಜಾತ್ರೆ ಅಂದರೆ ಆ ಸಂಭ್ರಮನೇ ಒಂಥರ ಖುಷಿಯಾಗುತ್ತೆ. 2 ವರ್ಷಕ್ಕೊಂದ್ಸರಿ ಜಾತ್ರೆ ಬರುತ್ತೆ. ಆ ಜಾತ್ರೆಗೆ ಗೊತ್ತಿರೋ ವಿಷಯನೇ, ಇನ್ನೇನು ಮನೆ ಮಂದಿ ಎಲ್ಲ ಒಂಥರ ಹೊಸ ಬಟ್ಟೆ, ಈಗ ಪ್ರತಿ ಹಬ್ಬಗಳು ಯಾವ ಥರ ಆಚರಣೆ ಮಾಡ್ತೀವೋ ಅದೇ ರೀತಿಯೇ ನಾವು ದುಗಮ್ಮನ ಜಾತ್ರೆ ಕೂಡ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಮನೆಗೆ ಎಲ್ಲ ನೆಂಟರವ್ರನ್ನ ಕರೆಸ್ಬಿಟ್ಟು ಸ್ವೀಟ್ ಮಾಡ್ತೀವಿ, ಹೋಳಿಗೆ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡೋದಾಗಲಿ, ಏನೋ ಒಂಥರ ಹಬ್ಬದ ವಾತಾವರಣನೇ ತಿಂಗಳು ಪೂರ್ತಿ. ಈಗ ಜಾತ್ರೆ ಹಬ್ಬಗಳೆಲ್ಲ ಅಂದರೆ ಏನಪ್ಪ ಅಂದರೆ ಒಂದೊಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ, ಆದರೆ ಇದು ಜಾತ್ರೆ ಆಗಲ್ಲ. ಒಂದು ದಿನಕ್ಕೆ ಸೀಮಿತ ಅಲ್ಲ, ಒಂದು ತಿಂಗಳು ಪೂರ್ತಿ ಕೂಡ ನಾವು ಜಾತ್ರೆಯಲ್ಲೇ ಮುಳುಗಿರ್ತೀವಿ. ಇಲ್ಲಿ ಜಾತ್ರೆಯಲ್ಲಿ ಏನೇನೋ ಒಟ್ಟು ಹೆಣ್ಮಕ್ಳಿಗೆ ಅಂದರೆ ಗೊತ್ತಲ್ಲ, ಬಳೆಗಳು, ಹಾಂ, ಮತ್ತು ಜೊತೆಗೆ ಎಲ್ಲ ಜನ ಬರ್ತಾರೆ, ಹೊರಗಡೆಯಿಂದ ಅತಿಥಿಗಳಾಗಿರ್ಬೋದು, ಸಂಬಂಧಿಕರಾಗಿ ಎಲ್ಲ ಬರ್ತಾರೆ, ಏನು ಅನಿಸುತ್ತೆ? ಅಲ್ಲ, ಅದು ನಮ್ಮ ಊರಿನವ್ರಿಗಿಂತ ನಾವು ಹೆಚ್ಚಾಗಿ ಏನಪ್ಪ ಅಂದರೆ ಹೊರಗಿನಿಂದ ಬಂದವ್ರಿಗೆ ಅವಕಾಶ ಮಾಡಿಕೊಡ್ತಿರ್ತೀವಿ ಇಲ್ಲೇ. ಯಾಕಂದರೆ ನಾವು ಒಂದಿನ ಬಂದರೆ ಅವರು ಬೇರೆ ಬೇರೆ ಊರುಗಳಿಂದ ಒಂದೊಂದು ದಿನ ಅವರಿಗೆ ಅನುಕೂಲ ಆಗಿದ್ದ ದಿನದಲ್ಲಿ ಅವರು ಬರ್ತಾ ಹೋಗ್ತಿರ್ತಾರೆ. ತಿಂಗಳು ಪೂರ್ತಿನೂ ಜಾತ್ರೆ ನಡೀತಾನೆ ಇರುತ್ತೆ. ನಾವು ಮಧ್ಯದಲ್ಲಿ ಬಂದುಬಿಟ್ಟು ಜಾತ್ರೆಯಲ್ಲಿ ಬಳೆ ತೊಗೊಳ್ತೀವಿ, ಹೂ ತೊಗೊಳ್ತೀವಿ, ಕುಂಕುಮ, ಅರಿಶಿನ ಕುಂಕುಮ ತೊಗೊಳ್ಳೋದಾಗಲಿ, ಈ ಥರ ಸುಮಾರೆಲ್ಲ ನಾವು ಸಣ್ಣದ್ರಿಂದ ಇಲ್ಲಿವರೆಗೂ ಕೂಡ ಅದೆಲ್ಲ ಪದ್ಧತಿ ಇದೆ. ಏನೋ ದೇವಿ ಬೇಡಿರ್ತಕ್ಕಂಥ ಎಲ್ಲ ವರಗಳನ್ನು ಪೂರೈಸ್ತಾಳೆ ಅಂತ, ಎಷ್ಟು ಜನ ಮಕ್ಕಳಿಲ್ದವರಿಗೆ ಮಕ್ಕಳನ್ನು ನೀಡಿದ್ದಾಳೆ, ಹಲವಾರು ಬೇಡಿಕೆಗಳನ್ನು ಈಡೇರಿಸಿದೆ ಅಂತ ಎಲ್ಲರೂ ಭಕ್ತಾದಿಗಳು ಮಾತಾಡ್ತಿದ್ರು, ನೀವೇ ಹೇಳಿ. ಅಂದರೆ ದೇವಿ ನಂಬಿದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದು, ಅವರವ್ರ ನಂಬಿಕೆಗೆ ದೇವಿ ಆಯಾ ರೀತಿಯೇ ಅವರಿಗೆ ನಡೆಸ್ಕೊಂಡು ಅನುಗ್ರಹ ಮಾಡ್ಕೊತ ನಡೆಸ್ಕೊಡ್ತಾ ಇದ್ದಾಳೆ. ನಂಬಿದವ್ರಿಗೆ ಒಟ್ಟು ಯಾವತ್ತೂ ಕೈ ಬಿಟ್ಟಿಲ್ಲ.
ದೇವಿಯಿಂದ ಎಲ್ಲ ದುರ್ಗಮ್ಮ ದೇವಿ ಅಂದರೆ ಇಡೀ ನಮ್ಮ ದಾವಣಗೆರೆ ಸುತ್ತಮುತ್ತಲಿನ ಹಳ್ಳಿಗಳಿಗಾಗಿ. ಹಾಗೆಯೇ ಈ ವರ್ಷ ಕೂಡ ಮಳೆ ಆಗಿಲ್ಲ, ಆದಷ್ಟು ಜಾತ್ರೆ ಇನ್ನೇನು 2 ದಿನ ಇದೆ ನೋಡೋಣ, ತಂಪಾಗಿ ಏನಾದರೂ ಮಳೆ ಸುರಿಸಿ ಇನ್ನೂ ಹೆಚ್ಚಾಗಿ ಖುಷಿಯಾಗಿ, ಯಾಕಂದರೆ ರೈತರು ನಿಂತಿರೋದೆ ಮಳೆಯಿಂದ. ನಮಗೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಾಗಿ ನಮಗೆ ಖುಷಿ ಆಗಬೇಕು ಅಂದರೆ ಮಳೆ ತರಬೇಕು ಅಂತಂದೇಳಿ ದೇವಿಲಿ ಅದೊಂದು ಪ್ರಾರ್ಥನೆ ಮಾಡ್ಕೊತೀವಿ. ಆದಷ್ಟು ಬೇಗ ವರುಣ ನಮಗೆ ಕರುಣಿಸಿ ಧರೆಗಿಳಿಲಿ ಅಂತಂದೇಳಿ, ದೇವಿನೂ ಎಲ್ಲರಿಗೂ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಅಂತಂದೇಳಿ ಬೇಡ್ಕೊಳ್ತೀವಿ. ಸರ್, ನಿಮ್ಮ ಹೆಸರು? ಸತೀಶ್ ಕುಮಾರ್ ಅಂತೇಳಿ. ಏನು ಹೇಳ್ತೀರಿ ಸರ್ ಜಾತ್ರೆ ಬಗ್ಗೆ? ದುರ್ಗಾಂಬಿಕಾ ದೇವಿಯ ಜಾತ್ರೆ ಶುಭಾಶಯಗಳು. ಮಧ್ಯ ಕರ್ನಾಟಕದ ಅದರಲ್ಲೂ ದಾವಣಗೆರೆ ಜಿಲ್ಲೆಯ ಪ್ರತಿಷ್ಠಿತ ನಗರ ದೇವತೆ ದುರ್ಗಾಂಬಿಕಾ ಜಾತ್ರೆ ವೈಭವದಿಂದ ನಡೀತದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೀತದೆ ಈ ಜಾತ್ರೆಗೆ. ಸುಮಾರು 1 ವಾರ 10 ದಿನಗಟ್ಟಲೆ ನಡೀತದೆ ಈ ಜಾತ್ರೆಗೆ. ಸುತ್ತಮುತ್ತಲು ಜನ ಭಾಳಷ್ಟು ಜನ ಬರ್ತಾರೆ. ನಾವು 2 ದಿನ ಮುಂಚಿತವಾಗಿ ಬಂದ ಕಾರಣ ನಾಳೆಯಿಂದ ಇಲ್ಲಿ ಬರಲಿಕ್ಕೆ ಭಾಳಷ್ಟು ರಶ್ ಆಗುತ್ತೆ. ಅಂದರೆ 12 ತಾಸು 24 ತಾಸು ಮಧ್ಯರಾತ್ರಿ ಆದರೂ ಕ್ಯೂ 3 ಕಿಲೋಮೀಟ್ರು 4 ಕಿಲೋಮೀಟ್ರು ದೂರದಿಂದ ನಿಂತ್ಕೋಬೇಕು. ಇದಕ್ಕೆ 1-7 ತಾಸು ನಮಗೆ ಸಮಯ ವ್ಯಯ ಆಗ್ತದೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ನಾವು ಈ ದಿನ ಬಂದಿದ್ದೀವಿ. ಮತ್ತು ಅವಕಾಶ ಸಿಕ್ಕರೆ ನಾಳೆ ನಾಡಿದ್ದು ಬರೋರು ಇದ್ದೀವಿ. ದುರ್ಗಾಂಬಿಕಾ ದೇವಿ ಎಲ್ರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ವೀಕ್ಷಕರೇ, ಇದು ದುರ್ಗಾಂಬಿಕಾ ದೇವಿಯ ಮಹಾದ್ವಾರದ ದರ್ಶನ, ಹಾಗೆ ದುರ್ಗಾಂಬಿಕಾ ದೇವಿಯ ದರ್ಶನವನ್ನು ಕೂಡ ನಾವು ಈಗ ಮಾಡ್ಕೊಂಬಂದ್ವಿ. ಇದಿನ್ನೂ ಆರಂಭ ಅಷ್ಟೇ. ಇವತ್ತು ಶನಿವಾರ ಏನು ಇವತ್ತಿಂದ ಈ ಒಂದು ಜಾತ್ರೆ ನಡೆಯುತ್ತೆ. ಸರಿಸುಮಾರು 15 ದಿನಗಳ ಕಾಲ ನಿರಂತರವಾಗಿ ಜಾತ್ರೆ ನಡೆಯುತ್ತೆ. ಸರಿಸುಮಾರು 8-10 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಜಾತ್ರೆಗೆ ಬರ್ತಾರೆ ಅಂತ ಒಂದು ಮಾಹಿತಿ ಇದೆ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ದುರ್ಗಾದೇವಿ ಒಳ್ಳೆಯದನ್ನು ಮಾಡಲಿ, ಎಲ್ರಿಗೂ ದರ್ಶನ ಭಾಗ್ಯವನ್ನು ಕರುಣಿಸಲಿ. ಜಾತ್ರೆ ಅಂತಕ್ಕಂಥದ್ದು ಕೇವಲ ಮನೋರಂಜನೆಗೆ ಅಷ್ಟೇ ಇರತಕ್ಕಂಥದ್ದಲ್ಲ, ಇಲ್ಲಿ ಭಕ್ತಿ ತುಂಬಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಹಲವಾರು ಜನರಿಗೆ ಒಂದು ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡುತ್ತೆ, ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ಅದರ ಜೊತೆಗೆ ಇಲ್ಲಿ ಇರತಕ್ಕಂಥ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ತೋರಿಸಲಿಕ್ಕೆ ಸ್ಥಳೀಯ ಕುಸ್ತಿಪಟುಗಳಿಗೆ ಒಂದು ವೇದಿಕೆ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಜನ ರಾಜಕೀಯದಿರ್ಬೋದು ಅಥವಾ ಇನ್ಯಾವುದೇ ವ್ಯಾಪಾರಸ್ಥರಿರ್ಬೋದು ಇಲ್ಲಿ ಬಂದು ಆ ದೇವಿಯ ದರ್ಶನವನ್ನು ಪಡೆದುಕೊಂಡು ಆ ದೇವಿಯಿಂದ ಸಾಕಷ್ಟು ಆಶೀರ್ವಾದನ ಪಡ್ಕೊಂಡು ತುಂಬ ಎತ್ತರ ಎತ್ತರ ಸ್ಥಾನಗಳಲ್ಲೆಲ್ಲ ಹೋಗಿರಿದ್ದಾರೆ. ಅವರೆಲ್ಲರೂ ಕೂಡ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿಯಾಗಲಿ, ಆ ದೇವಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಮಳೆ ಬೆಳೆ ಸಕಾಲಕ್ಕೆ ಆಗಿ ಆ ದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಇಲ್ಲಿ ಬರ್ತಕ್ಕಂಥ ಏನೇನು ಭಕ್ತಾದಿಗಳಿದ್ರೆ ದಯಮಾಡಿ ಈ ಒಂದು ವಾತಾವರಣ ಸಾಧ್ಯವಾದಷ್ಟು ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲಲ್ಲೇ ಉಗುಳೋದಾಗಿರ್ಬೋದು, ಅಲ್ಲಲ್ಲೇ ಪ್ಲಾಸ್ಟಿಕ್ಗಳನ್ನ ತಿಂದು ಬಿಸಾಕೋದು, ವಾಟರ್ ಬಾಟಲ್ಗಳನ್ನ ಕುಡಿದು ಬಿಸಾಕೋದು, ಅದನ್ನು ಮಾಡಿ ದಯವಿಟ್ಟು ಈ ಒಂದು ದೇವಸ್ಥಾನದ ಪಾವಿತ್ರ್ಯತೆಗೆ ಭಂಗ ತರಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪೊಲೀಸ್ ಸಿಬ್ಬಂದಿಗೆ ಸಹಕಾರವನ್ನು ನೀಡಿ, ಹಾಗೆಯೇ ಇಲ್ಲಿ ಇರತಕ್ಕಂಥ ಎಲ್ಲ ವಾಲಂಟಿಯರ್ಸ್ಗಳಿಗೆ ಸಹಕಾರವನ್ನು ನೀಡಿ ಒಂದು ಒಳ್ಳೆ ರೀತಿಯ ದರ್ಶನ ಪಡ್ಕೊಂಡು ದೇವಿಯ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ವಿವನ್ ವಾಹಿನಿ ಮೂಲಕ ಕೇಳ್ಕೊಳ್ತಾಯಿದ್ದೀನಿ. ವಿವನ್ ವಾಹಿನಿ ವತಿಯಿಂದ ನಿರಂತರವಾಗಿ 15 ದಿನಗಳ ಕಾಲ ನೇರ ಪ್ರಸಾರ ಇರುತ್ತೆ. ಸೊ ನೋಡದೆ ಯಾವ್ಯಾವರು ಈ ದೇವಸ್ಥಾನಕ್ಕೆ ಬರೋಕೆ ಆಗೋದಿಲ್ಲ, ದಯವಿಟ್ಟು ಮನೆಯಲ್ಲೇ ಕೂತ್ಕೊಂಡು ಆ ದೇವಿಯ ನೇರ ಪ್ರಸಾರ ದರ್ಶನವನ್ನು ಮಾಡ್ಕೊಳ್ಳಿ. ಆ ದೇವಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾಯಿದ್ದೀನಿ. ಲೋಕಾಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.